ನಮಸ್ಕಾರ ಕೆ ಎಸ್ ಪೂರ್ವ ಪರೀಕ್ಷೆಯಲ್ಲಿ ಇಂಡಿಯನ್ ಪೊಲಿಟಿಗೆ ಹದಿನೈದು ಪ್ರಶ್ನೆಗಳು ಬರುತ್ತೆ ಮೂವತ್ತು ಅಂಕಗಳನ್ನು ತಾವು ಪಡಿಬೋದು ನಾನು ಇಂಡಿಯನ್ ಪೊಲಿಟಿಕ್ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನ ಓದಿದ್ದೇನೆ ಎಲ್ಲ ಪಾರ್ಟ್ಸ್ಗಳನ್ನ ಓದಿದ್ದೇನೆ ಶೆಡ್ಯೂಲ್ಸ್ಗಳು ಗೊತ್ತು ನನಗೆ ಅಮೆಂಡ್ಮೆಂಟ್ಗಳು ಕೂಡ ನನಗೆ ಗೊತ್ತು ಹದಿನೈದಕ್ಕೂ ಹದಿನೈದು ಸ್ಕೋರ್ ಆಗಲಿಲ್ಲ ಹದಿನೈದಕ್ಕೂ ಹದಿನೈದು ಕ್ವಶನ್ಸ್ ನಂಗೆ ಟಚ್ ಆಗಲಿಲ್ಲ ಅಂತೇಳಿ ಕೆಲವೊಬ್ರು ಹೊರಗೆ ಬರ್ತಾರೆ ಯಾಕೆ ಗೊತ್ತಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೊರತುಪಡಿಸಿಯೂ ಕೂಡ ಕೆಲವೊಂದು ಕಾನ್ಸ್ಟಿಟ್ಯೂಷನ್ ಬೇಸ್ಡ್ ಕ್ವಶನ್ಸ್ಗಳು ಭಾರತ ಸಂವಿಧಾನದಲ್ಲಿ ಬರುವ ಸಾಧ್ಯತೆ ಇರುತ್ತೆ ಅದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದಪ್ಪ ಅಂದರೆ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಇದ್ರ ಬಗ್ಗೆ ನಿಮಗೆ ಹಲವಾರು ಬಾರಿ ಕೆ ಎಸ್ ಮತ್ತು ಐ ಎ ಎಸ್ನಲ್ಲಿ ಕ್ವಶನ್ಸ್ಗಳು ಬಂದಿದೆ ಈಗ ತಮಗೆಲ್ಲ ಗೊತ್ತಿರ್ಬೋದು ಯಾವ ಥರ ಪ್ರಶ್ನೆ ಈ ವರ್ಷ ಬರ್ಬೋದು ಅಂದರೆ ರಾಹುಲ್ ಗಾಂಧಿಯವರು ಎರಡು ಕ್ಷೇತ್ರಗಳಲ್ಲಿ ಇಲೆಕ್ಷನ್ಗೆ ನಿಂತಿದ್ದರು ಲೋಕಸಭಾ ಕ್ಷೇತ್ರಕ್ಕೆ ಎರಡೂ ಕ್ಷೇತ್ರಗಳಲ್ಲಿ ಅವರು ಆರಿಸಿ ಬಂದಿದ್ದಾರೆ ಹಾಗಾದರೆ ಅವರು ಎರಡೂ ಕ್ಷೇತ್ರಗಳ ಪ್ರತಿನಿಧಿ ಆಗಬಹುದೇ ಖಂಡಿತ ಸಾಧ್ಯ ಇಲ್ಲ ಒಂದು ಕ್ಷೇತ್ರದ ಪ್ರತಿನಿಧಿತ್ವವನ್ನು ಬಿಟ್ಟುಕೊಟ್ಟು ಒಂದು ಯಾವುದಾದ್ರೂ ಕ್ಷೇತ್ರವನ್ನು ಅವರು ಉಳಿಸ್ಕೊಳ್ಬೇಕಾಗಿರುತ್ತೆ ಹಾಗಾದರೆ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಿನ ಯಾವ ಶೆಕ್ಷಣದಲ್ಲಿ ಈ ಒಂದು ಅವಕಾಶ ಇದೆ ಅಂದರೆ ಸೆಕ್ಷನ್ ತರ್ಟಿ ತ್ರೀ ಆಫ್ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒಂದರಲ್ಲಿ ಒಬ್ಬ ವ್ಯಕ್ತಿ ಎಷ್ಟೇ ಕ್ಷೇತ್ರಗಳಲ್ಲಿಯೂ ಕೂಡ ಸ್ಪರ್ಧಿಸುವುದಕ್ಕೆ ಹತ್ತೊಂಬತ್ತು ನೂರ ತೊಂಬತ್ತಾರಕ್ಕಿಂತ ಮುಂಚೆ ಅವಕಾಶ ಇತ್ತು ಆದರೆ ಹತ್ತೊಂಬತ್ತು ನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಈ ಒಂದು ಸೆಕ್ಷನನ್ನು ಅಮೆಂಡ್ಮೆಂಟ್ ಮಾಡಿ ಒಬ್ಬ ವ್ಯಕ್ತಿ ದೇಶದ ಕೇವಲ ಎರಡು ಕ್ಷೇತ್ರಗಳಲ್ಲಿ ಮಾತ್ರ ಚುನಾವಣೆಗೆ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲೋದಕ್ಕೆ ಅವಕಾಶವನ್ನು ಏನು ಕಲ್ಪಿಸಲಾಗಿದೆ ಅದೇ ರೀತಿಯಾಗಿ ಕೇಂದ್ರ ಚುನಾವಣಾ ಆಯೋಗ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ನಿಲುವನ್ನು ತೆಗೆದುಕೊಂಡಿದೆ ಅದು ಇನ್ನೂ ಕೂಡ ಅಪ್ರೂವಲ್ ಆಗಿಲ್ಲ ಒಂದು ವೇಳೆ ಒಬ್ಬ ವ್ಯಕ್ತಿ ಎರಡು ಕ್ಷೇತ್ರಗಳಲ್ಲಿ ಚುನಾವಣೆಗೆ ನಿಂತರೆ ಎರಡೂ ಕ್ಷೇತ್ರಗಳಲ್ಲಿ ಆರಿಸಿ ಬಂದರೆ ಒಂದು ಕ್ಷೇತ್ರಕ್ಕೆ ಅವನು ರ ಆ ಸ್ಥಾನದಲ್ಲಿ ಕುಳಿತು ಮತ್ತೊಂದು ಕ್ಷೇತ್ರದಲ್ಲಿ ಮರು ಚುನಾವಣೆ ಆಗತ್ತಲ್ಲ ಆ ಮರು ಚುನಾವಣೆ ಆಗ್ತಕ್ಕಂತಹ ಎಲ್ಲ ಒಟ್ಟು ವೆಚ್ಚವನ್ನು ಅಭ್ಯರ್ಥಿಯ ಬರೆಸಬೇಕು ಅಂತಕ್ಕಂತಹ ನಿಲುವನ್ನು ಕೇಂದ್ರ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ ಈ ನಿಲುವು ಇನ್ನೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿಲ್ಲ ಈ ಒಂದು ನಿಲುವನ್ನು ಕೇಂದ್ರ ಸರ್ಕಾರ ಒಪ್ಪಿಕೊಳ್ಳಬೇಕೇ ಒಪ್ಪಿಕೊಳ್ಳಬಾರದೆ ಎಂಬ ಕಮೆಂಟನ್ನು ತಾವು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು ಈ ಒಂದು ಒಳ್ಳೆಯ ಕಮೆಂಟ್ ನಿಮ್ಮ ಯಾವ ಥರ ಈ ಕಮೆಂಟ್ ಬರಿತೀರಿ ಅನ್ನೋದು ನಿಮ್ಮ ಬುದ್ಧಿವಂತಿಕೆ ಜ್ಞಾನವಂತಿಕೆಯನ್ನು ಇಲ್ಲಿ ಪ್ರದರ್ಶಿಸಿದ ಹಾಗೆ ಆಗುತ್ತೆ ಅದೇ ರೀತಿಯಾಗಿ ಈ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಏನಿದು ಇದರಲ್ಲಿ ಎಷ್ಟು ಸೆಕ್ಷನ್ ಇದೆ ಇದನ್ನು ತಿಳ್ಕೊಬೇಕು ಅದರಲ್ಲಿ ಒಂದು ನೂರ ಎಪ್ಪತ್ತೊಂದು ಸೆಕ್ಷನ್ಸ್ಗಳಿದೆ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟದಲ್ಲಿ ಚುನಾವಣೆಗಳನ್ನು ಹೇಗೆ ನಡೆಸಬೇಕು ಎಂಬುದರ ಬಗ್ಗೆ ಈ ಒಂದು ಕಾಯ್ದೆಯಲ್ಲಿ ಉಲ್ಲೇಖಿಸಲಾಗಿದೆ ಅದೇ ರೀತಿಯಾಗಿ ಇನ್ನೊಂದು ಕಾಯ್ದೆ ಇದೆ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನೈನ್ಟೀನ್ ಫಿಫ್ಟಿ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಅಂತಿದೆ ಇದರಲ್ಲಿ ಕೇವಲ ಮೂವತ್ತೆರಡು ಸೆಕ್ಷನ್ಸ್ಗಳಿದೆ ಇದರಲ್ಲಿ ಹೂ ಈಸ್ ಹೂ ಅಂತ ಹೇಳುತ್ತೆ ಹೂ ಈಸ್ ಹೂ ಯಾರು ಏನಿದ್ದಾರೆ ಅಂತೇಳಿ ಇದ್ರ ಮೇಲೂ ಕೂಡ ಮೊನ್ನೆ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿತ್ತು ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ಡಿಇ ಎಂದರೆ ಯಾರಾಗಿರುತ್ತಾರೆ ಅಂತೇಳಿ ಮೊದಲೇ ಆಪ್ಷನ್ ಕೊಟ್ಟಿದ್ದರು ಜಿಲ್ಲಾ ನ್ಯಾಯಾಧೀಶರು ಅಂತ ಕೊಟ್ಟಿದ್ದರು ಜಿಲ್ಲಾ ನ್ಯಾಯಾಧೀಶರು ಅಂತ ಕೊಟ್ಟಿದ್ದರು ಎರಡನೇ ಆಪ್ಷನ್ ಒಂದು ಕೊಟ್ಟಿದ್ದರು ಮೂರನೇ ಆಪ್ಷನ್ ಒಂದು ಕೊಟ್ಟಿದ್ದರು ನಾಲ್ಕನೇ ಆಪ್ಷನ್ ಅಂತ ಕೊಟ್ಟಿದ್ದರು ಓಕೆ ಇದು ಕನ್ನಡದಲ್ಲಿ ಈ ಥರ ಕೊಟ್ಟಿದ್ದರು ಇಂಗ್ಲೀಷ್ನಲ್ಲಿ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅಂತ ಕೊಟ್ಟಿದ್ದರು ಒಂದನೇ ಆಪ್ಷನ್ ಎರಡನೇ ಆಪ್ಷನ್ ಮೂರನೇ ಆಪ್ಷನ್ ನಾಲ್ಕನೇ ಆಪ್ಷನ್ ಇತ್ತು ನೋಡಿ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅಂತೇಳಿ ಇಂಗ್ಲೀಷ್ನ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅಂತ ಕೊಟ್ಟಿದ್ದಾರೆ ನಿಜವಾಗ್ಲೂ ಇಲ್ಲಿ ಟ್ರಾನ್ಸ್ಲೇಷನ್ ಚೇಂಜ್ ಆಗಿದೆ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಅಂದರೆ ಡೆಪ್ಯುಟಿ ಕಮಿಷನರ್ ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಡಿಸ್ಟಿಕ್ ಎಲೆಕ್ಷನ್ಸ್ ಆಫೀಸರ್ ಆಗಿರ್ತಾರೆ ಸೊ ದ್ಯಾಟ್ ಇಲ್ಲಿ ಎರಡು ವಿಷಯಗಳನ್ನ ಕನ್ಫರ್ಮ್ ಮಾಡ್ತೀನಿ ದಯವಿಟ್ಟು ಕನ್ನಡದಲ್ಲಿ ಏನಾದರೂ ನಿಮಗೆ ತೊಂದರೆಗಳು ಅನಿಸಿದರೆ ಇಂಗ್ಲೀಷ್ ವರ್ಷನ್ ಕ್ವೆಶನ್ ಪೇಪರ್ನ ತಾವು ನೋಡಕಬೇಕು ಜಿಲ್ಲಾಧಿಕಾರಿಯೇ ಡಿಸ್ಟಿಕ್ ಇಲೆಕ್ಷನ್ ಆಫೀಸರ್ ಜಿಲ್ಲಾ ಚುನಾವಣೆ ಅಧಿಕಾರಿ ಆಗಬೇಕು ಅಂತ ಆಗಬೇಕು ಅಂತಕ್ಕಂಥ ಹೇಳೋ ಆರ್ಟಿಕಲ್ ಯಾವ ಸೆಕ್ಷನ್ ಯಾವುದಂದರೆ ಆರ್ಟಿಕಲ್ ತರ್ಟೀನ್ ಸಾರಿ ಸೆಕ್ಷನ್ ತರ್ಟೀನ್ ಎ ಎ ಆಫ್ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಈ ತರಹದ ಕಾಯ್ದೆಗಳು ಎರಡಿದೆ ಒಂದು ನೈನ್ಟೀನ್ ಫಿಫ್ಟಿ ಇದೆ ಒಂದು ನೈನ್ಟೀನ್ ಫಿಫ್ಟಿ ಒನ್ ಇದೆ ನೈನ್ಟೀನ್ ಫಿಫ್ಟಿ ಒನ್ನಲ್ಲಿ ಚುನಾವಣೆಗಳನ್ನು ಹೇಗೆ ನಡೆಸಬೇಕಂತ ಹೇಳುತ್ತೆ ನೈನ್ಟೀನ್ ಫಿಫ್ಟಿಯಲ್ಲಿ ಯಾರ್ಯಾರು ಯಾವ ಯಾವ ಕೆಲಸಗಳನ್ನ ಮಾಡಬೇಕಂತ ಹೇಳುತ್ತೆ ಈ ವಿಷಯದ ಬಗ್ಗೆ ತಾವು ಕನಿಷ್ಠ ಒಂದು ಎರಡು ಮೂರು ಗಂಟೆಗಳನ್ನು ಓದ್ಕೊಂಡ್ರೆ ಒಂದು ವೇಳೆ ಪಾಲಿಟಿಯಲ್ಲಿ ಇದರ ಮೇಲೆ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ತಾವು ಬರೆಯೋಕ್ಕೆ ಅರ್ಹ ಆಗ್ತೀರಿ ಇಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹಾಕಿದಾಗ ಮಾತ್ರ ನೀವು ಎಲ್ಲರಿಗಿಂತ ಡಿಫ್ರೆಂಟ್ ಆಗ್ತೀರಿ ಸುಮಾರು ಹತ್ತು ಲಕ್ಷ ಅರ್ಜಿ ಏನು ಸಲ್ಲಿಸಿದಾರಲ್ಲ ಅವ್ರಿಗಿಂತ ಡಿಫ್ರೆಂಟಾಗಿ ತಾವು ಮುಖ್ಯ ಪರೀಕ್ಷೆ ಒಳಗೆ ಆಗಬೇಕಾಗಿತ್ತು ಆಗಬೇಕಾಗಿತ್ತಂದರೆ ಸಚ್ ಟೈಪ್ ಆಫ್ ಟಾಪಿಕ್ಸ್ಗಳನ್ನ ಅವಾಯ್ಡ್ ಮಾಡಬಾರ್ದು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ